ಆರ್ ಎಸ್ ಎಸ್ ಅಂತ ನಮ್ಮಂತ ಜನಸಾಮಾನ್ಯರವರನ್ನ ಕರೆದಿದ್ರು, ಸಂಘ ಪರಿವಾರ ಅಂತ ಅವರನ್ನ ಹೇಳಿರ್ಬೋದು, ಸಂಘ ಪರಿವಾರದ ಒಳಗೆ ಇರುವಂತಹ ಅನೇಕ ಬಜರಂಗ ದಳದಂತಹ ವಿ ಎಚ್ ಪಿ ಎಂ ಅಂತಹ ಸಂಘಟನೆಗಳಿರ್ಬೋದು, ನಾವು ಅವರನ್ನು ಗುರುತಿಸಿಕೊಂಡಿದ್ದೇವೆ ನಮ್ಮ ಶತ್ರುಗಳು ಎಂದು. ಅವರ ವಿರುದ್ಧ ನಾವು ಹೋರಾಡಬೇಕು ಅಂತ ಈ ಸಂಘಟನೆಯನ್ನು ಕಟ್ಕೊಂಡಿದ್ದೇವೆ. ಯಾಕೆ ಅವರು ನಾವು ಅವರನ್ನು ಗುರುತಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದ ನಂತರ ಅವರು ಕೇವಲ ಮುಸಲ್ಮಾನರ ಶತ್ರುಗಳು ಅಂತ ನಾವು ತಿಳಿದುಕೊಂಡದ್ದಲ್ಲ, ಅವರು ಈ ದೇಶದ ಪ್ರಜಾಪ್ರಭುತ್ವದ ಶತ್ರುಗಳು, ಈ ದೇಶದ ಸಂವಿಧಾನದ ಶತ್ರುಗಳು, ಈ ದೇಶದ ಬಡ ಜನರ ಶತ್ರುಗಳು, ಈ ದೇಶದ ಕಾರ್ಮಿಕರ ಶತ್ರುಗಳು. ಇಂತಹ ಒಂದು ಶತ್ರುಗಳನ್ನು ನಾವು ಬಹಳ ವ್ಯಾಪಕವಾಗಿ ಅರ್ಥೈಸಿಕೊಂಡಿರುವಾಗ, ಶತ್ರುಗಳು ಯಾರು ಎಂದು ನಮಗೆ ಸರಿಯಾಗಿ ತಿಳುವಳಿಕೆ ಇರುವಾಗ ನಮ್ಮಲ್ಲಿ ಬುದ್ಧಿಜೀವಿಗಳು ಗೊಂದಲವನ್ನು ಸೃಷ್ಟಿಸಬಾರದು ಎಂಬುದು ನನ್ನ ವಿನಂತಿ. ಬುದ್ಧಿಜೀವಿಗಳ ನಮ್ಮ ಈ ಸೆಮಿನಾರ್ಗಳು ಬುದ್ಧಿಜೀವಿಗಳ ಒಂದು ಚರ್ಚೆಯಲ್ಲಿ ಮಾತ್ರ ಪರ್ಯವಸಾನಗೊಳ್ಳದೆ ಸಾಮಾಜಿಕ ನೆಲೆಗಟ್ಟನ್ನು ಸಾಮಾಜಿಕವಾಗಿ ಅವರನ್ನು ಬೆಳೆಸಿ ಅವರನ್ನು ಎಂಪವರ್ ಮಾಡುವುದಕ್ಕೆ ಕೂಡ ಅದು ಪೂರಕವಾಗಿರಬೇಕು ಎಂದು ನಾನು ಈ ಸೆಮಿನಾರ್ನಲ್ಲಿ ಬಯಸ್ತಾ ಇದ್ದೆ.